ಈಗೇನು? ಸೌಂದರ್ಯ ಜೊತೆ ನಿನ್ನ ಮದುವೆ ಆಗ್ಬೇಕು ಅಷ್ಟೇ ತಾನೆ? ಮಾಡಿದ್ರೆ ಆಯ್ತು ಬಿಡು. ಸ್ವೀಟಿ ಶಟ್ ಅಪ್. ವಯಸ್ಸಿಗೆ ತಕ್ಕ ಹಾಗೆ ಮಾತಾಡಬೇಕು. ಈಗ ದೊಡ್ಡವರು ಮಾತಾಡುವಾಗ ಇಂಟರ್ಫಿಯರ್ ಆಗೋದು ಸರಿಯಲ್ಲ. ಸಿದ್ಧಾರ್ಥ್, ನನಗೆಲ್ಲದಕ್ಕಿಂತ ನನ್ನ ಮಗ ಮುಖ್ಯ, ನಿನ್ನ ಸಂತೋಷ ಮುಖ್ಯ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಕಳ್ಕೊತೀನಿ, ನಿನ್ನ ಮಾತ್ರ ಕಳ್ಕೊಳ್ಳೋದಿಲ್ಲ. ಡ್ಯಾಡ್, ಐ ಲವ್ ಯು. ಡ್ಯಾಡ್, ಐ ಲವ್ ಯು ಸೋ ಮಚ್. ಲವ್ ಯು ಸಿದ್ಧಾರ್ಥ್, ಲವ್ ಯು ಟೂ. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಈ ವಿಷಯದಲ್ಲೂ ನಿಜ ಆಗೋಯ್ತು. ಇಡೀ ಪ್ರಪಂಚದಲ್ಲೇ ಮೈ ಡ್ಯಾಡ್ ಇಸ್ ದ ಬೆಸ್ಟ್ ಡ್ಯಾಡ್. ಆಲ್ವೇಸ್ ಯು ಆರ್ ದ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಸಿದ್ಧಾರ್ಥ್? ಮಕ್ಕಳ ಆಸೆ ಈಡೇರಿಸೋದು ತಂದೆ ಆದ ನನ್ನ ಕರ್ತವ್ಯ. ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಗೋ ಹೆಡ್. ಅವ್ರಿಗೆ ಏನೂ ಆಗಲ್ಲ ಅಲ್ವಾ ಅತ್ತೆ? ಅವ್ರು ಬೇಗ ಬರ್ತಾರಲ್ವಾ ಅತ್ತೆ? ಹೆದರ್ಬೇಡ ಸುಮತಿ, ಅವನಮ್ಮ ನಾನು ಗಟ್ಟಿ ಮುಟ್ಟಾಗಿರೋವರೆಗೂ ಅವನಿಗೆ ಏನೂ ಆಗಲ್ಲ. ಅವ್ರು ಯಾವಾಗ ಬಿಡುಗಡೆ ಆಗ್ತಾರೆ ಅತ್ತೆ? ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋಕ್ಕೆ ಏನಾದ್ರೂ ಬೇಗ ಏರ್ಪಾಡು ಮಾಡಿ ಅತ್ತೆ. ಪಾಪ, ಆ ಪೊಲೀಸ್ನವರು ಅವ್ರ ಜೊತೆ ಹೇಗ್ ನಡ್ಕೋತಿದ್ದಾರೋ ಏನು, ಎಷ್ಟು ಟಾರ್ಚರ್ ಕೊಡ್ತಿದ್ದಾರೋ ಏನು. ಸುಮತಿ, ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ, ನಾಳೆ ಜಾಮೀನು ಸಿಕ್ಕತ್ತೆ. ನನ್ ಮಗ ಖಂಡಿತ ಬಂದೇ ಬರ್ತಾನೆ. ಯಾಕತ್ತೆ ಅಳ್ತಿದ್ದೀರಾ? ನನಗ್ ಧೈರ್ಯ ಹೇಳಿ, ಈಗ ನೀವ್ಯಾ ಕಣ್ಣೀರ್ ಹಾಕ್ತಿದ್ದೀರಾ? ನಿಜ ಹೇಳಿ ಅತ್ತೆ, ಅವ್ರಿಗೇನಾಗಿದೆ? ಅವ್ರನ್ನ ಬಂದೇ ಬರ್ತಾರೆ ತಾನೆ. ಸುಮತಿ, ಗಾಬರಿ ಆಗ್ಬೇಡಮ್ಮ, ನಾಳೆ ಅವನು ಖಂಡಿತ ಬರ್ತಾನೆ. ಮತ್ತೆ ನಿಮ್ ಕಣ್ಣಲ್ಲಿ ಯಾಕತ್ತೆ ನೀರು? ನಾನ್ ಹೆತ್ತ ಮಗನ್ನ ನಾನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಬೇಜಾರಲ್ಲಿ ಬರ್ತಾ ಇರೋ ಕಣ್ಣೀರಮ್ಮ ಇದು. ನನ್ನ ಮಗನಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಇವತ್ತು ನನಗೆ ಅರ್ಥ ಆಯ್ತು. ಇಷ್ಟು ದಿನ ಅದನ್ನ ನಾನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ನನ್ನ ಮೇಲೆ ನನಗೇ ಬೇಜಾರಾಗ್ತಿದೆ ಅಮ್ಮ.
ಇಷ್ಟು ದಿನ ಹಾಲನ್ನ ವಿಷ ಅನ್ಕೊಂಡಿದ್ದೆ, ವಿಷನ ಹಾಲು ಅನ್ಕೊಂಡ್ಬಿಟ್ಟಿದ್ದೆ. ಇಷ್ಟು ದಿನ ಆ ದೊಡ್ಡೋನಾಡಿದ ನಾಟಕದ ಪ್ರೀತಿ ನೋಡಿ ನಾನು ಮೋಸ ಹೋಗ್ಬಿಟ್ಟಿದ್ದೆ. ಆ ಪ್ರೀತಿನಲ್ಲಿ ಕುರುಡಾಗ್ಬಿಟ್ಟಿದ್ದೆ. ನನಗೆ ಕಾರ್ತಿಕ್ ತೋರಿಸಿದ ನಿಜವಾದ ಪ್ರೀತಿ ನನಗೆ ಕಾಣಿಸ್ಲೇ ಇಲ್ಲ ಅಮ್ಮ. ಆದ್ರೆ ಇವತ್ತು ನನ್ನ ಕಣ್ಣು ತೆರೆಸ್ಬಿಟ್ಟ ಕಾರ್ತಿಕ್, ನನ್ನ ಕಣ್ಣು ತೆರೆಸ್ಬಿಟ್ಟ. ವಾಟ್ ಆರ್ ಯು ಡೂಯಿಂಗ್? ಏನ್ ಮಾಡ್ತಿದ್ದೀರಾ ನೀವು? ನೀವ್ ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ ಡ್ಯಾಡ್. ಡ್ಯಾಡ್, ದಿಸ್ ಇಸ್ ನಾಟ್ ಫೇರ್. ಯಾಕೆ ನೀವೇನು ಮಾತಾಡ್ತಿಲ್ಲ? ನೀವ್ ಮಾಡ್ತಿರೋದ್ ಸರಿ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಮನೆ ಕೆಲ್ಸದೊಳ್ನ ಮನೆ ಸೊಸೆ ಮಾಡ್ಕೊಳಕ್ ಹೊರಟಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ಸ್ವೀಟಿ, ನಾನು ಆಗ್ಲೇ ಹೇಳಿದ್ದೆ ತಾನೆ, ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಕಳ್ಕೊತೀನಂತ. ಆದ್ರೆ ಇನ್ನು ಯಾವುದಕ್ಕೋಸ್ಕರನೂ ನನ್ನ ಮಗನ್ನ ಕಳ್ಕೊಳ್ಳೋಂಥ ಮುಟ್ಟಾಳ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ನನ್ನ ಮಗನ ಸಂತೋಷನೇ ನನಗೆ ತುಂಬ ಮುಖ್ಯ. ಅಂದ್ರೆ ನೀವು ಆ ಕೆಲಸದೊಳ್ನ? ಶೀ ಇಸ್ ನಾಟ್ ಸರ್ವೆಂಟ್ ಎನಿಮೋರ್. ಇನ್ನು ಮುಂದೆ ಅವಳು ನಿನಗೆ ಅತ್ತಿಗೆ ಆಗೋಳು. ಡ್ಯಾಡ್, ಏನಾಗಿದೆ ನಿಮ್ಗೆ? ಆ ತಿರ್ಬೋಕಿ ಈ ಮನೆ ಸೊಸೆ ಆದ್ರೆ ನಿಮ್ ಪ್ರೆಸ್ಟೀಜ್ ಸ್ಟೇಟಸ್ ಎಲ್ಲ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಎಲ್ಲ ಯೋಚನೆ ಮಾಡಿನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅಂದ್ರೆ ಚಂದ್ರಹಾಸ್ ಅಂಕಲು, ಕಲ್ಪನಾ ಆಂಟಿ, ಪಿಂಕಿ ಇವ್ರ ಯಾರೋ ಲೆಕ್ಕನೇ ಇಲ್ವಾ ನಿಮ್ಗೆ? ಅವ್ರು ನಿಮ್ಮೇಲಿಟ್ಟಿರೋ ನಂಬಿಕೆಗೆ ಬೆಲೆನೇ ಇಲ್ವಾ? ಎಲ್ಲದಕ್ಕೂ ಒಂದೊಂದು ಬೆಲೆ ಅಂತ ಇದ್ದೇ ಇರುತ್ತೆ, ಆದ್ರೆ ಅದಕ್ಕೊಂದು ಮಿತಿ ಅನ್ನೋದಿರುತ್ತೆ. ಆ ಮಿತಿನ ಮೀರಿ ಹೋದ್ರೆ ನಾವೇನು ಮಾಡಕ್ಕಾಗಲ್ವಲ್ಲ ಸ್ವೀಟಿ. ವಾಟ್ ಡ್ಯಾಡ್, ನೀವ ಈ ಮಾತಾಡ್ತಿರೋದು? ನಿಮ್ಮ ಡಿಸಿಷನ್ ಇಂದ ಪಿಂಕಿ ಫ್ಯಾಮಿಲಿಗೆ ಎಷ್ಟು ಅವಮಾನ ಆಗತ್ತೆ ಅನ್ನೋದ್ ಯೋಚನೆ ಮಾಡಿದಿರಾ? ನೀವ್ ಯಾಕೆ ಯೋಚನೆ ಮಾಡ್ತಿಲ್ಲ ಡ್ಯಾಡ್? ಸ್ವೀಟಿ, ನನ್ನ ಡಿಸಿಷನ್ ಇಂದ ಯಾರಿಗ್ ನೋವಾಗುತ್ತೆ, ಯಾರಿಗ್ ಸಂತೋಷ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಚಂದ್ರಾಸ್ ಅವ್ರ ಮನೆಗೆ ಸಮಾಧಾನ ಮಾಡುವಂಥದ್ದು ನನ್ನ ಜವಾಬ್ದಾರಿ ಆಗಿರುತ್ತೆ. ಯು ಡೋಂಟ್ ವರಿ. ಏನ್ ಡ್ಯಾಡ್ ನೀವು ಈ ಮಾತು ಹೇಳೋದಕ್ಕೆ ಇಷ್ಟೊಂದು ದಿನ ವೇಟ್ ಮಾಡಿದ್ರಾ? ಸಿದ್ದು ಬ್ರೋ ಮತ್ತೆ ಸೌಂದರ್ಯ ಲವ್ ಮಾಡ್ತಿರೋ ವಿಷಯ ನಿಮಗೆ ಮುಂಚೆಯಿಂದನೂ ಗೊತ್ತಿತ್ತು ಅಲ್ವಾ? ಅವರಿಬ್ರು ನೇರವಾಗಿ ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಅಂತ ತಾನೇ ನಾವಿಬ್ರು ಸೇರಿ ಈ ತರ ಪ್ಲಾನ್ ಮಾಡಿದ್ದು. ಸರ್ಪ್ರೈಸ್ ಅನ್ನೋ ರೀತಿ ಸಿದ್ದು ಬ್ರೋನ ಸೆಂಟಿಮೆಂಟ್ ಆಗಿ ಟ್ರ್ಯಾಪ್ ಮಾಡಿ ಪಿಂಕಿ ಜೊತೆ ಅವನ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬೇಕು ಅಂತ ತಾನೇ ಅನ್ಕೊಂಡಿದ್ದು. ಸ್ವೀಟಿ, ಇವತ್ತಿನ ತನಕ ನನ್ನ ಮಗ ಕೇಳಿದ್ದನ್ನ ನಾನು ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ. ಅಫ್ಕೋರ್ಸ್ ಅವರಿಬ್ರು ಲವ್ ಮಾಡ್ತಿರೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಸಿದ್ಧಾರ್ಥ್ ನನ್ನ ಹತ್ರ ಬಂದು ಸೌಂದರ್ಯನ ನಾನು ಇಷ್ಟಪಡ್ತಾ ಇದ್ದೀನಿ ಡ್ಯಾಡ್ ಅಂತ ಕೇಳೋಕ್ಕಿಂತ ಮೊದಲು ಅವನ ಗಮನನ ಪಿಂಕಿ ಕಡೆ ಶಿಫ್ಟ್ ಮಾಡೋಣ ಅಂತ
ಟ್ರೈ ಮಾಡಿದ್ ನಿಜಾನೇ, ಬಟ್ ಐ ಆಮ್ ಫೇಲ್ಡ್. ಬಟ್ ನೌ ನನ್ನ ಮಗ ನನ್ನ ಮುಂದೆ ಬಂದು ತನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡಾಗಿದೆ. ಅಂದಮೇಲೆ ಆಗಲ್ಲ ಅಂತ ಹೇಳಿ ಅವನ ಮನಸ್ಸನ್ನು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ ಸ್ವೀಟಿ. ಬ್ರೋ ಇಷ್ಟಪಟ್ಟ ಅಂತ ಬೀದಿ ನಾಯ್ನ ಕರ್ಕೊಂಡು ಬಂದು ಮನೆ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಪ್ಲಾನ್ ಹಾಕಿದ್ದೀರಾ? ಶಟ್ ಅಪ್ ಸ್ವೀಟಿ. ಲುಕ್ ಸ್ವೀಟಿ, ಸಿದ್ಧಾರ್ಥ ಅವಳನ್ನ ಇಷ್ಟಪಟ್ಟ ಆಗಿದೆ, ನನ್ನ ಮುಂದೆ ಅವನು ಹೇಳ್ಕೊಂಡು ಆಗಿದೆ, ನಾನು ಅವರಿಬ್ಬರು ಮದುವೆಗೂ ಒಪ್ಪಿದ್ದು ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ, ಬದಲಾವಣೆ ಆಗೋದೂ ಇಲ್ಲ. ಇದ್ರ ಬಗ್ಗೆ ನೀನ್ ಜಾಸ್ತಿ ತಲೆ ಕೆಡಿಸ್ಕೊಳ್ದೇ ಇದ್ರೇನೆ ಒಳ್ಳೇದು. ಅಲ್ಲ ಡ್ಯಾಡ್. ವೈ ಡೋಂಟ್ ಯು ಶಟ್ ಅಪ್ ಸ್ವೀಟಿ. ಸಿದ್ಧಾರ್ಥ್ ಮತ್ತೆ ಸೌಂದರ್ಯ ಇಬ್ರಿಗೂ ಮದುವೆ ಆಗೇ ಆಗುತ್ತೆ, ಅವರಿಬ್ರು ಮುಂದೆ ಚೆನ್ನಾಗಿ ಬಾಳ್ವೆ ಮಾಡೇ ಮಾಡ್ತಾರೆ. ನೀನ್ ಇದ್ರ ಬಗ್ಗೆ ಯೋಚಿಸೋದ್ ಬಿಟ್ಟು ನೆಮ್ಮದಿಯಾಗಿರು. ಡೋಂಟ್ ಎವರ್ ಟ್ರೈ ಟು ಟೆಸ್ಟ್ ಮೈ ಪೇಷನ್ಸ್. ಓಕೆ? ಅಂದ್ರೇನು, ಸೂರ್ಯವರ್ಧನ್ ಅಂದ್ರೇನು, ಅವರು ನಮ್ಮ ಪ್ರೀತಿನ ಒಪ್ಕೊಳ್ಳೋದು ಅಂದ್ರೇನು, ಇದೆಲ್ಲ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಅವರು ಮೇಲ್ನೋಟಕ್ಕೆ ನಮ್ಮ ಪ್ರೀತಿನ ಒಪ್ಕೊಂಡಿದ್ರು ನನ್ನನ್ನ ಕೊಲ್ಲೋ ಪ್ಲಾನ್ ಏನಾದ್ರೂ ಮಾಡಿರ್ಬೋದಾ? ಯೋಗಿ ಬಂದ ಅನ್ಸುತ್ತೆ. ಹಾ ಬಂದೆ. ಯಾರು ಯಾರು? ಯಾರು? ಯಾರು ಒಳಗ್ ಹೋಗಿದ್ದು?
ಹೆಲೋ, ಹೇಗಿತ್ತು ನನ್ನ ಸರ್ಪ್ರೈಸ್? ಇದು ಸರ್ಪ್ರೈಸಾ? ನಾನು ಎಷ್ಟು ಹೆದರಿದ್ದೆ ಗೊತ್ತಾ? ಅಂದ್ರೆ ಇದೆಲ್ಲ ನಿಮ್ಗೆ ಸರ್ಪ್ರೈಸ್ ಅನ್ಸ್ಲಿಲ್ವಾ? ಇಲ್ಲ. ಹಾಗಿದ್ರೆ ನಿಮಗ್ ಸರ್ಪ್ರೈಸ್ ಕೊಡ್ಲೇಬೇಕು ಸೌಂದರ್ಯ ಅವ್ರೆ. ಯು ನೋ ವಾಟ್, ನಮ್ಮಪ್ಪ ನಮ್ಮಿಬ್ರು ಪ್ರೀತಿಗೆ ಒಪ್ಕೊಂಡ್ಬಿಟ್ರು. ಸಿದ್ಧಾರ್ಥ ಅವರೇ, ತಮಾಷೆ ಮಾಡ್ತಿಲ್ಲ ತಾನೆ? ನಿಜವಾಗ್ಲೂ ನಿಮ್ ತಂದೆ ನಮ್ ಪ್ರೀತಿಗೆ ಒಪ್ಕೊಂಡ್ರ? ಹೌದು ಸೌಂದರ್ಯ ಅವರೇ, ಐ ಆಮ್ ಡ್ಯಾಮ್ ಸೀರಿಯಸ್. ಡ್ಯಾಡ್ ನಿಜವಾಗ್ಲೂ ಒಪ್ಕೊಂಡ್ರು. ನನ್ನ ಇಷ್ಟಕ್ಕೆ ವಿರುದ್ಧ ಅವ್ರು ಯಾವತ್ತೂ ನಡ್ಕೊಂಡವರಲ್ಲ. ಅದು ಇವತ್ತು ಮತ್ತೆ ಪ್ರೂವ್ ಆಗೋಯ್ತು. ಮೈ ಡ್ಯಾಡ್ ಇಸ್ ದ ಬೆಸ್ಟ್. ಯು ನೋ ವಾಟ್, ಐ ಆಮ್ ಸೋ ಲಕ್ಕಿ ಟು ಬಿ ಹಿಸ್ ಸನ್. ಅದಕ್ಕೆ ನನ್ನ ಡ್ಯಾಡ್ ಅಂದ್ರೆ ನನಗೆ ತುಂಬಾ ಇಷ್ಟ ಸೌಂದರ್ಯ ಅವರೇ. ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಅವರು ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ಯು ನೋ ವಾಟ್, ಚಂದ್ರಹಾಸ್ ಅಂಕಲ್ ಫ್ರೆಂಡ್ಶಿಪ್ಪು, ಆ ಪಿಂಕಿ ಕೊಟ್ಟ ಮಾತು, ಇದು ಯಾವುದಕ್ಕೂ ಕೇರ್ ಮಾಡಿದೆ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಒಂದು ಕ್ಷಣನೂ ಯೋಚನೆ ಮಾಡಿದೆ, ಓಕೆ ಅಂತ ಹೇಳಿಬಿಟ್ರು. ಹೀಸ್ ರಿಯಲಿ ಗ್ರೇಟ್ ನೋ ಸೌಂದರ್ಯ ಅವರೇ. ಹೌದು ಸಿದ್ಧಾರ್ಥ ಅವರೇ, ತುಂಬಾ ಗ್ರೇಟ್. ನೋಡು, ನನ್ನ ಮಗ ಫಾರಿನ್ನಲ್ಲಿ ಬಂದವನು, ಜನರ ಜೊತೆಯಲ್ಲಿ ಸೋಷಿಯಲ್ ಆಗಿ ಮಾಡ್ತಾನೆ, ಹಾಗಂತ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಅವನ ಜೊತೆ ನಗೋದಾಗ್ಲಿ ಮಾತಾಡೋದಾಗ್ಲಿ ಮಾಡಿದ್ರೆ ಪರಿಣಾಮ ಏನಾಗುತ್ತಂತ ನಾನು ಹೇಳೋದಿಲ್ಲ. ಬಿ ಕೇರ್ಫುಲ್. ಸೌಂದರ್ಯ ಅವರೇ, ಯಾಕೆ ಡಲ್ ಆಗ್ಬಿಟ್ರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಸಿದ್ಧಾರ್ಥ ಅವರೇ, ಇದೆಲ್ಲ ನಿಜಾನ ಕನ್ಸ ಅಂತ ಯೋಚನೆ ಮಾಡ್ತಿದ್ದೆ. ಎಕ್ಸಾಕ್ಟ್ಲಿ, ನನಗೂ ಹಾಗೆ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ ಟುಡೇ. ನನಗೆ ಆಗ್ತಿರೋ ಸಂತೋಷಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೂ ಅಷ್ಟೇ ಸಂತೋಷ ಆಗ್ತಿದೆ ಸಿದ್ಧಾರ್ಥ ಅವರೇ, ಆದ್ರೆ ಅಷ್ಟೇ ಭಯನೂ ಆಗ್ತಿದೆ. Be careful.